ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್ ನಾನು ರಕ್ಷತ್ ಶೆಟ್ ಈಗ ಹೆಡ್ಲೈನ್ ಕರುನಾಡ ಕುರುಕ್ಷೇತ್ರಕ್ಕೆ ಕಾಂಗ್ರೆಸ್ ಮೂರನೇ ಹಂತದ ಸೇನಾನಿಗಳನ್ನು ಇಳಿಸಿದೆ ಮೂರನೇ ಲಿಸ್ಟ್ ನಲ್ಲಿ 43 ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿದೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಬೇಕು ಅನ್ನುವಂತ ಸಿದ್ದರಾಮಯ್ಯ ಕನಸು ಭಗ್ನವಾಗಿದೆ ಅತಣಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಲಕ್ಷ್ಮಣ ಸವದಿ ಕಣಕ್ಕಿಳಿದಿದ್ದ 16 ಹೊಸ ಮುಖಗಳಿಗೆ ಕೈ ಮಣೆ ಹಾಕಿದೆ ಬಿಜೆಪಿ ಟಿಕೆಟ್ ಸಿಗಲ್ಲ ಅನ್ನುವಂತ ಸುದ್ದಿ ಜಗದೀಶ್ ಶೆಟ್ಟರ್ ಅವರನ್ನು ಕಂಗೆಡಿಸಿದೆ ಕ್ಷೇತ್ರ ಕೈತಪ್ಪಿ ಹೋಗೋ ಆತಂಕದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ವಿರುದ್ಧ ಸಿಡಿದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ಗಾಗಿ ಸ್ವಪಕ್ಷಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಟಿಕೆಟ್ ಘೋಷಣೆ ಮಾಡದಿದ್ದರೆ ಬಿಜೆಪಿಯನ್ನ ತೊರೆಯುವಂತ ಸಿದ್ಧತೆಯಲ್ಲಿ ಶೆಟ್ಟರ್ ಇದ್ದಾರೆ ಕರುನಾಡ ಕುರುಕ್ಷೇತ್ರದಲ್ಲಿ ದಳಪತಿಗಳ ದರ್ಬಾರ್ ಜೋರಾಗ್ತಾ ಇದೆ ಪ್ರತಿ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿ ಕುಮಾರಸ್ವಾಮಿ ಮತಬೇಟೆಯಾಡ್ತಾ ಇದ್ದಾರೆ ಇದೀಗ ಮತದಾರ ಪ್ರಭುವಿನ ಮನವೊಲಿಸೋದಕ್ಕೆ ದೊಡ್ಡಗೌಡರು ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ರಾಜ್ಯದ ಜನರಿಗೆ 10 ಹಲವು ಭರವಸೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ಹುದ್ದೆಯ ಕದನ ಶುರುವಾಗಿದೆ ಸಿದ್ದರಾಮಯ್ಯ ಡಿಕೆಶಿ ಖರ್ಗೆ ಮಧ್ಯೆ ಮತ್ತೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ನಾನು ಕೂಡ ಮುಖ್ಯಮಂತ್ರಿ ಗಾದಿಯ ಆಕಾಂಕ್ಷಿ ಅಂತ ಎಂಬಿ ಪಾಟೀಲ್ ಮುಖ್ಯಮಂತ್ರಿಯಾಗುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಆ ಮೂಲಕ ಸಿಎಂ ರೇಸ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಚುನಾವಣಾ ಅಖಾಡದಲ್ಲಿ ನಾಮಿನೇಷನ್ ಭರಾಟೆ ಶುರುವಾಗಿದೆ ರಣಕಣದಲ್ಲಿ ತುಮುಕಿರೋ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶಿಕ್ಕಾವಿ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಇತ್ತ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ನಾಮಪತ್ರ ಸಲ್ಲಿಸಿಯಾಗಿದೆ